ಇದ್ದೀರಾ ಸುವರ್ಣ ಬಾಬಿಂದ್ಯ, ಇದು ಪ್ರಬೋಧ ಮನೆ. ಅವ್ರ ಹೆಂಡತಿ ಒಳಗೆ ಹೋಗಿದ್ದನ್ನ ನಾನೇ ನೋಡಿದ್ದೀನಿ. ತೋರಿಸ್ತೀನಿ ಬಾ. ಬಾ ನಿನಗೆ ಅವ್ರನ್ನ ಏನು ಪ್ರಶ್ನೆ ಕೇಳಬೇಕು ಅನ್ಸುತ್ತೋ ಕೇಳು, ನನಗೇನು ಪ್ರಾಬ್ಲಮ್ ಇಲ್ಲ. ಪ್ರತಾಪ್, ಮನೇಲಿ ಯಾರೂ ಇಲ್ಲ ಅನ್ಸತ್ತೆ. ಇಲ್ಲ ಬಿಂದ್ಯ, ನಾನು ನಿನ್ನ ಹತ್ರ ಬರೋದಕ್ಕೆ ಮುಂಚೆ ನಾನು ನೋಡಿದ್ದೆ, ಈ ಬೋರ್ಡ್ ಇಲ್ಲಿ ಇರಲಿಲ್ಲ. ಆ ಹೆಂಗಸು ಒಳಗೆ ಹೋಗಿದ್ದನ್ನು ನಾನೇ ನೋಡಿದ್ದೀನಿ. ನಿನ್ನನ್ನು ಇಲ್ಲಿ ಕರ್ಕೊಂಡು ಬರೋ ಅಷ್ಟೊತ್ತಿಗೆ ಅವಳು ಇಲ್ಲ. ಅವಳು ಏನೋ ಆಟ ಆಡ್ತಿದ್ದಾಳೆ. ನೋಡು ಪ್ರಬೋಧ, ಇಂಥ ಮನೇಲಿ ಇರ್ತಾನ? ನಿನ್ಗೆ ಅವ್ನು ಯಾರು, ಅವ್ನ ಕೆಪಾಸಿಟಿ ಏನು ಅಂತ ಗೊತ್ತಾ? ನಾನೇನು ಸುಳ್ಳು ಹೇಳ್ತಾ ಇದ್ದೀನಿ ಅನ್ಕೊಂಡಿದ್ಯಾ? ನೋಡು ಬಿಂದ್ಯ, ನಿನ್ನ ಜೀವಕ್ಕೆ ಅಪಾಯ ಇದೆ. ನಾನು ಹುಡುಗಾಟ ಆಡ್ತಿಲ್ಲ. ಈ ಬಾಗಿಲು ಮುರಿದು ಒಳಗೆ ಏನಿದೆ ಅಂತ ತೋರಿಸ್ತೀನಿ. ಮಾಡ್ತೀನಿ ತಡಿ. ಪ್ರತಾಪ್, ಏನ್ ಮಾಡ್ತಿದ್ಯಾ? ಬಾಗಿಲು ಹೊಡೆದಾಗ್ತಾ ಇದ್ದೀನಿ. ಪ್ರತಾಪ್, ಇದು ದೊಡ್ಡ ಕ್ರೈಮ್. ಕ್ರೈಮ್ ಗೀಮೆಲ್ಲ ನನಗೆ ಗೊತ್ತಿಲ್ಲ. ನಾನು ನಿನಗೆ ಸಾಕ್ಷಿ ತೋರಿಸ್ಬೇಕಷ್ಟೇ. ನೀವಿಲ್ಲೇ ವಾಸ ಮಾಡೋದಾ? ಈ ಮನೇಲಿ ಯಾರಿದ್ದಾರೆ? ಯಾರು ಇಲ್ಲ ಸರ್. ಈ ಮನೆ ತುಂಬಾ ದಿನದಿಂದ ಖಾಲಿ ಬಿದ್ದಿದೆ ನೋಡಿ, ಟಾಯ್ಲೆಟ್ ಬೋರ್ಡ್ ಹಾಕಿದ್ದಾರೆ. ಏನ್ ಮಾತಾಡ್ತಿದ್ದೀರಾ ನೀವು? ನಾನು ಸ್ವಲ್ಪ ಹೊತ್ತಿಗೆ ಮುಂಚೆ ನೋಡಿದ್ದೀನಿ, ಇಲ್ಲಿ ಯಾರೋ ಇದ್ದಾರೆ. ದಯವಿಟ್ಟು ನಿಜ ಹೇಳಿ ಸರ್. ಸರ್, ನಿಮ್ದೇನೋ ತಪ್ಪಲ್ಪನೆ, ಇಲ್ಲಿ ಯಾರು ವಾಸ ಮಾಡ್ತಾ ಇಲ್ಲ. ಬಿಂದ್ಯಾ, ಇಲ್ಲಿ ಖಂಡಿತ ಏನೋ ಮೋಸ ನಡೀತಾ ಇದೆ. ನಿನ್ ಜೀವಕ್ಕೆ ಅಪಾಯ ಇದೆ. ನನ್ ಮಾತು ನಂಬು. ಸಾಕ್ ನಿಲ್ಸು ಪ್ರತಾಪ್, ಸಾಕಾಗೋಯ್ತು ನಿನ್ ನಾಟಕ. ನನ್ಗೆ ಇದನ್ನೆಲ್ಲ ನಂಬಕ್ಕೆ ಆಗ್ತಾ ಇಲ್ಲ. ಯಾಕೆ ಈ ತರ ವಿಚಿತ್ರವಾಗಿ ಬಿಹೇವ್ ಮಾಡ್ತಾ ಇದ್ಯಾ? ಏನಾಗಿದೆ ನಿನ್ಗೆ? ಏನ್ ಪ್ರೂವ್ ಮಾಡ್ಬೇಕು ಅಂತಿದ್ಯಾ? ಪ್ರತಾಪ್, ನಾನ್ ನಿನ್ಗೆ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ, ನಮ್ಮಿಬ್ರು ಮಧ್ಯ ಆಗ ಏನೇನ್ ಗಲಾಟೆ ನಡೀತೋ ಅದೆಲ್ಲ ಆ ಟೈಮ್ಗೆ ಆವೇಶದಲ್ಲಿ ಮಾತ್ರ. ಅಷ್ಟೆಲ್ಲ ನಡೆದ್ರು ಕೂಡ ನಾನ್ ನಿನ್ನ ದೊಡ್ಡ ಸಭ್ಯಸ್ತ ಜೆಂಟಲ್ ಮ್ಯಾನ್ ಅಂತ ಅನ್ಕೊಂಡಿದ್ದೆ. ಆದ್ರೆ ಈಗ ನಿನ್ ನಿಜವಾದ ರೂಪ ಏನು ಅಂತ ಗೊತ್ತಾಗ್ತಾ ಇದೆ. ಇದ ನಿನ್ ನಿಜವಾದ ಕ್ಯಾರೆಕ್ಟರ್? ಇಲ್ಲ ಬಿಂದ್ಯಾ, ನನ್ ಹೇಳೋದ್ ಕೇಳು. ಶಟ್ ಅಪ್! ನಾನ್ ನಿನ್ಗೆ ಕೊನೇ ಸಲ ಎಚ್ಚರಿಕೆ ಕೊಡ್ತಾ ಇದ್ದೀನಿ, ನನ್ನಿಂದ ದೂರ ಹೊಟ್ಟೋಗು. ನನ್ ಹತ್ರ ಬರೋದಕ್ಕೆ ಪ್ರಯತ್ನ ಮಾಡ್ಲೇಬೇಡ. ಇಲ್ಲ ಅಂದ್ರೆ ನಾನು ಏನ್ ಮಾಡ್ತೀನೋ ನನ್ಗೆ ಗೊತ್ತಿಲ್ಲ. ಜಸ್ಟ್ ಗೆಟ್ ಔಟ್ ಆಫ್ ಮೈ ಲೈಫ್.